ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಜನಾಂದೋಲನ ಸಭೆ ಮಾಡ್ತಾ ಇದ್ದಾರೆ ಬಿಜೆಪಿ ಹಗರಣ ಬಗ್ಗೆ. ಜನಾಂದೋಲನ ಸಭೆ ಅವ್ರ ಹತ್ರ ಅಧಿಕಾರ ಇದೆ, ಅವ್ರ ಹತ್ರ ಗೃಹ ಸಚಿವ ಇದೆ, ಗೃಹ ಇಲಾಖೆ ಇದೆ, ಯಾಕೆ ಇವರಿಗೆ ಶಿಕ್ಷೆ ಕೊಡಕ್ಕಾಗ್ತಾ ಇಲ್ಲ? ಮೈಸೂರು ಚಲ ಪಾದಯಾತ್ರೆ ಬೆಂಗಳೂರಿಂದ ಮೈಸೂರವರೆಗೆ, ಮಂಡ್ಯ ಲೋಕಸಭಾ ಕ್ಷೇತ್ರ, ಮದ್ದೂರು ಮಂಡ್ಯ ವಿಧಾನಸಭಾ ಕ್ಷೇತ್ರ ನಡುವೆ ಇದೀವಿ. ಜೊತೆ ಕರಾವಳಿ ಭಾಗದ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಹರೀಶ್ ಪೂಜಾ ಇದ್ದಾರೆ. ನಮಸ್ಕಾರ ಸರ್. ಪಾದಯಾತ್ರೆ ಪಾದಯಾತ್ರೆ ಏನನ್ಸುತ್ತೆ? ಹಳೆ ಮೈಸೂರು ಭಾಗ ಮತ್ತೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಹಿಂದೆ ಸಾರ್ವಜನಿಕರು ಜಾಸ್ತಿ ಪ್ರಮಾಣದಲ್ಲಿ ಸೇರಿಸುವ ಮೂಲಕ ಏನೋ ಭ್ರಷ್ಟಾಚಾರದ ಸರ್ಕಾರ ಇದೆ. ಬಹಳ ಒಂದು ಪ್ರಶ್ನೆ ಕಾಡಿದೆ ಸದನದಲ್ಲಿ ಹೊರಗಡೆ ಸನ್ಮಾನಿಸಿದ ನಿಮ್ಮ ಕಾರ್ಯಕರ್ತ ಮತ್ತೆ ಅಲ್ಲಿನ ಜನಹಿತಾಸಕ್ತಿ ಸಂಘರ್ಷ ಮಾಡ್ತಾರೆ. ನಾವು ಕೊಟ್ಟಿ ಟೋಪಿ ಅಂತ ಮೇಡಮ್ ಹಾಕಿದ್ರು. ಯಾವ್ದು ಬಂದ್ರು ಆದ್ರೆ ಬಿಜೆಪಿಯವರು ಯಾವುದಾದ್ರು ಒಂದು ಸಮಾಜದ ಹಿತಾಸೋಸ್ಕರ ಏನಾದ್ರು ಒಂದು ಕಾರ್ಯ ಮಾಡಿದ್ರೆ ಕಾರ್ಯಕರ್ತನೋ ನಿಮ್ಮ ನಾಗರಿಕನು ಮತದಾನ ಸೆಕೆಟ್ರಿ ಹರೀಶ್ ಪೂಂಜಾ ಅವರು ಮನೆ ಸುತ್ತಮುತ್ತ 100,000 ಪೊಲೀಸ್ ಇಟ್ಕೊಂಡು FIR ಹಾಕಿ ಕಾಯ್ತಾ ಇರ್ತಾರಪ್ಪ. ಬಟ್ ಅದಕ್ಕೆ ಕೇಳಿದ್ರೆ ಹರೀಶ್ ಪೂಂಜಾ ವಿರುದ್ಧ ಪ್ರಕರಣ ಸ್ಟ್ರಾಂಗ, ಸಿದ್ದರಾಮಯ್ಯ ಪ್ರಕರಣ ಸ್ಟ್ರಾಂಗ, ಮೂಡಾ ಸ್ಟ್ರಾಂಗ, ವಾಲ್ಮೀಕಿ ಸ್ಟ್ರಾಂಗ, ನಿಮ್ ಸ್ಟ್ರಾಂಗ ಕಾಂಗ್ರೆಸ್ ಅವರಿಗೆ ನಿರ್ದೇಶ. ಎಸ್, ಈಗ ಏನ್ ಸಂದೇಶ ಕೊಡ್ತೀರಿ ನಿಮ್ಮ ಕಾರ್ಯಕರ್ತರಿಗೆ, JDS ಮತ್ತೆ BJP ಕಾರ್ಯಕರ್ತರಿಗೆ ಏನ್ ಸಂದೇಶ ಮನೆ ಮಾಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಈ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಏನು ಪಾದಯಾತ್ರೆಯನ್ನು JDS ಜೊತೆ ಘೋಷಣೆಯನ್ನು ಮಾಡಿದ್ದೀವಿ. ಎಲ್ಲ ಕಾರ್ಯಕರ್ತರು, ಇಡೀ ರಾಜ್ಯದ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಕಲ್ಪಿಸಿಲ್ಲ ಅಂತ ಹೇಳೋದು. ಈ ಪಾದಯಾತ್ರೆ ಮುಗಿಯುವುದರ ಒಳಗಡೆ ಮುಗಿದ ನಂತರ ರಾಜ್ಯದಲ್ಲಿ ಕೊಂಡ ಕೊಡ್ತಾರೆ ಅನ್ನೋ ವಿಶ್ವಾಸ. ಕೆಟ್ಟ ವಿಶ್ವಾಸ ರಾಜೀನಾಮೆ ಕೊಡ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಅವರು ಯಾವತ್ತೂ ಹೇಳಿಕೊಂಡು ಬರಬಹುದು, ನಾನೊಬ್ಬ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ, ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ, ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಯಾವುದೇ ಹಗರಣದಲ್ಲಿ ಸಿಕ್ಕಾಕೊಂಡ ನನ್ನ ಹೇಳಿಕೊಂಡು ಬಂದು ಇವತ್ತು ಮಸ್ಸಿಯನ್ನು ಅವರು ಬಳಸುತ್ತಿದ್ದಾರೆ. ಅಂತರ್ಗದಲ್ಲಿ ಖಂಡಿತವಾಗಿ ಒಂದು ಸವಾಲೇ ಇದು. ಸಿದ್ದರಾಮಯ್ಯವರು ಈ ಸವಾಲನ್ನು ಸ್ವೀಕಾರ ಮಾಡಬೇಕು. ನಿಮ್ಮ ಮೈತ್ರಿ ಏನು ಮೈತ್ರಿಕೂಟದ ಪಾದಯಾತ್ರೆ ಇದೆಯಲ್ಲ, ಈ ಪಾದಯಾತ್ರೆ ನಿಮ್ಮ ಕಾರ್ಯಕರ್ತರು ಚೈತನ್ಯ ಬರಬಹುದೇನೋ, ಬಟ್ ಅವ್ರು ರಾಜೀನಾಮೆ ಪಾದಯಾತ್ರೆಯ ಸಮಾರೋಪದ ಅವತ್ತಿನ ಆ ಜನ ಸಮುದಾಯವನ್ನು ನೋಡಿ ವೀಕ್ಷಕರೇ, ಹರೀಶ್ ಪೂಂಜಾ ಅವ್ರು ಬಹಳ ವಿಶ್ವಾಸ ಸಿದ್ದರಾಮಯ್ಯವರಿಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತಂದ್ರೆ ನೈತಿಕತೆ ಇಲ್ಲ ಅಂತ ಸಹಜವಾಗಿ ಅರ್ಥ ಬರುತ್ತೆ ಅನ್ನೋ ದಾಟಿ ಮಾತಾಡ್ತಿದ್ದಾರೆ. ಇನ್ನು ಮೇಡಮ್ ಅವರಿಗೆ ಕಟ್ಟಿಗೆ ಮಾಡ್ತೀನಿ. ಮೇಡಮ್ ನಮಸ್ಕಾರ, ನೀವು ಬಹಳ ಕೌಶಲ್ ಇದ್ದೀರಿ ಮನೇಲಿ ಕೂಡ. ಓಕೆ, ಈ ನಿಮ್ಮ ಚಲೋ ನಿಜವಾಗ್ಲೂ ಕೂಡ ಒಂದು ಹಾಸ್ಯಸ್ಕರ ಏನ್ ಅನ್ಸ್ತಾ ಇದೆ ಅಂದ್ರೆ, ಅವ್ರು ಜನಾಂದೋಲನ ಸಭೆ ಮಾಡ್ತಾ ಇದ್ದಾರೆ ಬಿಜೆಪಿ ಹಗರಣ ಬಗ್ಗೆ,
ಜನಾಂದೋಲನ ಸಭೆ ಅವ್ರ ಹತ್ರ ಅಧಿಕಾರ ಇದೆ, ಅವ್ರ ಹತ್ರ ಸಚಿವ ಇದೆ, ಗೃಹ ಇಲಾಖೆ ಇದೆ, ಯಾಕೆ ಇವ್ರಿಗೆ ಶಿಕ್ಷೆ ಕೊಡಕ್ಕಾಗ್ತಾ ಇಲ್ಲ? ಯಾರು ತಪ್ಪು ಮಾಡಿದಾರೆ ಹಗರಣಗಳಕ್ಕೆ ಅವ್ರಿಗೆ? ನಾವಾದ್ರೂ ವಿರೋಧ ಪಕ್ಷದಲ್ಲಿ ಇದೀವಿ, ನಾವು ಹೇಳಿದ್ದು ಅವ್ರು ಏನು ಕೇಳ್ತಾ ಇಲ್ಲ. ಯಾರು ವಿಧಾನಸೌಧದಲ್ಲಿ ರಾತ್ರಿ ಇಡೀ ಕೂತ್ಕೊಂಡು ಧರಣಿ ಮಾಡಿದ್ರು, ಅವರು ಒಪ್ಕೋತಾ ಇಲ್ಲ. ಇಷ್ಟೆಲ್ಲ ಹೇಳಿದ್ರು ವಿಧಾನಸೌಧದಲ್ಲಿ ಅಂತಹ ಒಂದು ಜನರ ಎಲ್ಲರ ಎದುರುಗಡೆ ಮಾಜಿ ನಮ್ಮ ಯಾರು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಇಲ್ಲ ರೀ 189 ಹಗರಣೆ ಮಾಡಿದ ವಿಧಾನ ಅಂತ ಒಪ್ಕೋತಾರೆ. ಅಂತಂದ್ರೆ ಅವ್ರು ಯಾಕೆ ಇನ್ನೂ ಸುಮ್ಮನಿದ್ದಾರೆ? ಅವ್ರು ಆರ್ಥಿಕ ಇಲಾಖೆ ಅವ್ರ ಕೈ ಮೇಲೆ ಇದೆಯಲ್ಲ. ಹಗರಣ ಆಗಿರೋದು ನಿಜ ಅಂದ್ಮೇಲೆ ಇಷ್ಟು ವರ್ಷದ ಅವರ ಆಡಳಿತದಲ್ಲಿ ಕಪ್ಪಿಸಿಕೆ ಇಲ್ಲ ಅಂತ ಹೇಳ್ತೀರಿ. ನಾನ್ ಹೇಳುದು ಇಷ್ಟೇ, ಅವರು ನಮ್ಗೆ 40% ಮೇಲೆ ಅಧಿಕಾರ ಕಳೆದ ಒಂದು ವರ್ಷದಿಂದ ಅವ್ರ ಹತ್ರ ಅಧಿಕಾರ ಇತ್ತು. ಏನಕ್ಕೆ ಅವ್ರು ಯಾರು ಒಳಗೆ ಹಾಕ್ತಾ ಇಲ್ಲ? ಒಳಗೆ ಯಾಕೆ ಹಾಕ್ತಾ ಇಲ್ಲ? ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಹಗರಣ ಯಾರೇ ಮಾಡ್ಲಿ, ಅವ್ರು ಯಾಕೆ ಅವ್ರು ಹಿಡಿತಾರೆ? ರೆಡಿ ಏನ್ ಬೇಕಾದ್ರೂ ಮಾಡ್ಲಿ, ನಮ್ಮವ್ರು ಇರ್ಲಿ, ಯಾರೇ ಇರ್ಲಿ, ತಪ್ಪು ಮಾಡ್ರಿ, ಈ ರಾಜ್ಯದ ಟ್ಯಾಕ್ಸ್ ದುಡ್ಡು ಯಾರು ತಿಂದಿದಾರ, ಅವ್ರು ಯಾರನ್ನ ಬೇಕಾದ್ರೂ ಒಳಗೆ ಹಾಕಿ, ಏನು ಕರ್ತಾ ಇದಿಲ್ಲ. ಹಾಕ್ತಾರೆ ಅಂತ ಅನ್ಸುತ್ತಾ? ಅವ್ರಿಗೆ ಕೊಟ್ಟಿರೋದು ಇವಾಗ ಇಷ್ಟು ಇಷ್ಟು ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ, ಇಷ್ಟು ಕಡೆ ನಿಜವಾಗ್ಲೂ ರಾಜ ಸಿದ್ದರಾಮಯ್ಯ ಬಗ್ಗೆ ಅವರೊಂದು ಕಪ್ಪಿಸಿಕೆ ಇಲ್ಲ, ನಾವು ತೆರೆದು ಅಂತಾರೆ. ಅವ್ರು ಒಪ್ಕೊಳ್ಳಿ ಬಂದಾದ್ರೆ ರಾಜ್ಯದಲ್ಲಿ ಕೊಟ್ಟೆ ಕೊಡ್ತಾರೆ, ಯಾಕೆ ಕೊಡಲ್ಲ? ಹೋಗ್ತಾರೆ ಅಂತ ನನಗೆ ಅನ್ಸುತ್ತೆ. ಬಿಜೆಪಿ ನಾಯಕರ ವಿಶ್ವಾಸ ಸಿದ್ದರಾಮಯ್ಯ ಅವ್ರಿಗೆ ನೈತಿಕತೆ ಇದೆ. ಸಿದ್ದರಾಮಯ್ಯ ಅವರು ಮಾನಮರ್ಯಾದೆ ಪ್ರಶ್ನೆ, ಅವ್ರು ರಾಜೀನಾಮೆ ಕೊಡ್ತಾರೆ ಇವ್ರ ಮಾತು. ಬಟ್ ಎರಡನೇ ವಿಷಯ, ನಮ್ದು ಬೇಕಾದ್ರೆ ತೆರಿಗೆ ಮಾಡಿ ಬಿಜೆಪಿ ಅವಧಿ ಅಂತ ನಾವು ಹಿಡಿದೀವಿ. ಅಲ್ಲ ಅದಕ್ಕೆ ಜನಾಂದೋಲನ ಸಭೆ ಯಾಕೆ? ಜನಾಂದೋಲನ ಸಭೆ ನಾವು ಮಾಡ್ತಿದೀವಿ ಅಂತ ಹೇಳಿ ಆತರ ಅದಕ್ಕೂ ಏನಾದ್ರು ಜನರನ್ನ ದಾರಿ ತಪ್ಪಿಸೋ ಕೆಲಸನ? ರಾಜ್ಯದ ರಾಜಕೀಯ ಇತಿಹಾಸ ಇದೆ, ಫಸ್ಟ್ ಟೈಮ್ ಅದು ತಿಳಿದಂತ ಸರ್ಕಾರ ತೆರಿಗೆ ಸಮರ್ಪಣಕ್ಕೆ ಅಧಿಕಾರ ಕೊಟ್ಟಿದ್ರೆ ಅವ್ರ ಕೈಲಿ ಪೆಟ್ರೋಲ್ ಪೇಪರ್ ಇದೆ, ಸೈನ್ ಹಾಕೊಂಡು ಅವ್ರ ಏನಾದ್ರು ಮಾಡ್ಬೋದು. ನಮ್ಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ. ಏನಾಯ್ತು? ಏನು ಆಗಿಲ್ಲ. ನಾನು ಹೇಳಿದಿಷ್ಟೇ, ನೀರಲ್ಲಿ ಜನ ಹೋಗ್ತಾ ಇದಾರೆ, ಇಷ್ಟೆಲ್ಲ ಜ್ವಲಂತ ಸಮಸ್ಯೆಗಳಿದೆ, ಅದನ್ನ ಬಿಟ್ಟು ಇತರ ನಾವು ಮಾಡ್ತೀವಲ್ಲ, ಅವರು ಜನಾಂಗ ಹಗರಣ ಅಂತ ಹೇಳಿದ ತಕ್ಷಣ ಯಾವುದೇ ಪಕ್ಷ ಇರಲಿ ಅಥವಾ ಜನರಿಗೆ ಯಾವುದೇ ಟ್ಯಾಕ್ಸ್ ಮೋಸ ಆಗಿದೆ ಅಂತ ಯಾವುದೇ ಪಕ್ಷದ ಕಾರ್ಯಕರ್ತರಿಗೆ, ಯಾರೇ ಪಕ್ಷದ ಮುಖಂಡರು ಇರಲಿ, ಅವರು ಖಂಡಿತ ಶಿಕ್ಷೆ ಆಗ್ತದೆ. ಗಾಂಧಿ ಶೆಟ್ಟಿ ಅವರು ಅವರ ಕ್ರಾಂತಿಕಾರಕ ಮಾತುಗಳು ಸ್ಪಷ್ಟವಾಗಿ ಹೇಳ್ತಾರೆ, ನಮ್ದಾದ್ರೆ ನಿಮ್ದಾದ್ರೆ ನಗಾಂದ್ರೆ ಅಗಾಂದ್ರೆ ಯಾಕೆ ಕೂಡ ಜನರನ್ನ ಕೊಟ್ಟೆ ತನಿಖೆ ಮಾಡಿ ತಾಕತ್ತಿದೆ ಅಂತ ಮಾತಾಡ್ತಾರೆ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತಾರೆ, ನಾನು ಒಪ್ಪಕ್ಕೆ ಅಡಿಯಿಲ್ಲ. ಯಾಕಂದ್ರೆ ನೈತಿಕ ನೀವೇ ಕೊಡ್ಲಿ ಅಂತ ಹೇಳ್ತಾರೆ. ಸೆಕೆಂಡ್ರಿ, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಮೈಸೂರು ರಾಜೀನಾಮೆ ಕೊಡಲ್ಲ ಅಂತ ನನಗೆ ವಿಶ್ವಾಸ. ನಮ್ಮ ವಿಶ್ವಾಸ ಖಂಡಿತವಾಗಿ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷದ ಅವರ ಅಧಿಕಾರ ಇಲ್ಲ, ಪಾಪ ಅವ್ರ ವೈಫ್ ನಮ್ಮ ಹೆಸರು ನಾವು ನೋಡೋ ಇಲ್ಲ ಅಂತ. ಎಲ್ಲಾದ್ರೂ ಅವ್ರು ಸಾಮಾಜಿಕ ಇದ್ರಲ್ಲಿ ಇದಾರ ಅಥವಾ ಎಲ್ಲಾದ್ರೂ ಬೇರೆ ಅವರ ಮುಖಂಡ ಅವ್ರ ತರ ಇದಾರ? ಅವ್ರು ಯಾರು ಅಂತ ಜನರಿಗೆ ತೋರಿಸೇ ಇಲ್ಲ. ಅಂತವ್ರ ಹೆಸರಲ್ಲಿ ಇಷ್ಟೊಂದು ಕಪ್ಪು ಚುಕ್ಕೆ ಸಿದ್ದರಾಮಯ್ಯ ತುಂಬಿದ್ದಾರೆ. ಪ್ರಶ್ನೆ ಅನ್ಸುತ್ತೆ, ಸಿದ್ದರಾಮಯ್ಯ ಪತ್ನಿ ಎಲ್ಲೂ ಕೂಡ ಹೊರಗಡೆ ಜನಗಳ ದೃಷ್ಟಿಯಲ್ಲಿ ಕಾಣಿಸ್ಕೊಂಡಿಲ್ಲ, ಈಗ ಈ ಅವರ ಹೆಸರಲ್ಲ ಇಷ್ಟೊಂದು ಹಗರಣ ಮಾಡಿದ್ದಾರೆ ಅಂತಂದ್ರೆ ಮತ್ತೇನು ಅನ್ನೋ ಪ್ರಶ್ನೆ ಏನೋ ಆಗ್ತಿದಾರೆ. ಸೊ ತಾವೇನ್ ಹೇಳ್ತೀರಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.